ಮಾಡಾಳ್ ಅರೆಸ್ಟ್ ಚರ್ಚೆಯನ್ನ ಮುಂದುವರಿಸ್ತಾ ನ್ಯಾಯದ ಎದುರುಗಡೆ ಎಲ್ಲರೂ ಕೂಡ ಸಮ ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ. ಹಲವು ಬಾರಿ ಹಲವು ಪ್ರಕರಣಗಳು ಇದೂ ಕೂಡ ಸಾಕ್ಷಿಯಾಗ್ತಾ ಇದೆ. ಎಂತಹ ಕುಬೇರರಾಗಿರಲಿ ಸರ್, ಆದರೆ ನ್ಯಾಯದ ಎದುರು ಅವರು ತಪ್ಪು ಮಾಡಿದರೆ ಶಿಕ್ಷೆಯಾಗಲೇಬೇಕು, ತಲೆ ಬಾಗಲೇಬೇಕು, ಅರೆಸ್ಟ್ ಆಗಲೇಬೇಕು ಅಂತ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಸಾಕ್ಷಿಯಾಗ್ತಾ ಇದೆ. ಜಾಮೀನು ಸಿಕ್ಕಾಗ ಅವರು 6 ಬಾರಿ ಆಲ್ಮೋಸ್ಟ್ ಅವರು ವಿಚಾರಣೆಯನ್ನ ಎದುರಿಸ್ತಾರೆ. ಆದರೆ ಅಲ್ಲಿ ಏನೂ ಮಾಹಿತಿಗಳು ಸಿಗೋದಿಲ್ಲ ಲೋಕಾಯುಕ್ತ ಪೊಲೀಸರಿಗೆ. ಆದರೆ ಈಗ ಹಾಗಾಗಲ್ಲ, ಚಿತ್ರಣ ಬದಲಾಗುತ್ತೆ, ಈಗ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಅಂತೀರಾ ಈ ಸಂದರ್ಭದಲ್ಲಿ? ಏನಾಗುತ್ತೆ, ಈಗಾಗಲೇ ಪೂರ್ವಕವಾದಕ್ಕಾಗಿ ಅವ್ರನ್ನ ದಸ್ತಗಿರಿ ಮಾಡುವುದಕ್ಕೆ ನೋಟಿಸ್ ಕೊಟ್ಟಾಗ ಅವರು ಇನ್ವೆಸ್ಟಿಗೇಷನ್ ತನಿಖಾಧಿಕಾರಿ ಅವನ ತಲೆಯಲ್ಲಿ ಏನಿರುತ್ತೆ, ನನಗೆ ಇಷ್ಟೇ ಟೈಮ್ ಇರತಕ್ಕಂಥದ್ದು, ಇಷ್ಟು ಸಾರಿ ಬಂದಿದ್ದಾರೆ, ನಾನು ಪೂರ್ವಕವಾದಂಥ ದಾಖಲಾತಿಗಳನ್ನ ರೆಡಿ ಮಾಡ್ಕೊಬಿಡ್ಬೇಕು ಅಂತೇಳಿ ಅಂತ ಅನ್ನುವಂಥದ್ದು ರೆಡಿ ಮಾಡ್ಕೊಬಿಡ್ತಾರೆ. ನಾಳೆ ಕೋರ್ಟ್ಗೆ ಹಾಕೊಂಡಿದ್ದೀವಿ, ಇವನ್ನ ಬೇಲ್ ಕ್ಯಾನ್ಸಲೇಷನ್ ಮಾಡ್ತೀವಿ, ಮತ್ತೆ ನಮ್ಮ ಕಸ್ಟಡಿಗೆ ಸಿಗ್ತಾರೆ ಅಂತ ಅನ್ನುವಂಥ ಒಂದು ಸ್ಕೋಪಲ್ಲಿ ಬಹಳ ಕಮ್ಮಿ ನಾವೂ ಸಹ ರಿಸ್ಕ್ ತೊಗೊಳ್ಳುವಂಥದ್ದು. ನಾಳೆ ಆಗಲಿಲ್ಲ ಅಂತದ್ದು, ಯಾಕೆಂದರೆ ಪೂರ್ವಕವಾಗಿ ನಾವೆಲ್ಲ ದಾಖಲಾತಿಗಳನ್ನ ಸಿಡಿಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಮತ್ತೆ ಕಾಲಕಾಲಕ್ಕೆ ಏನೇನು ದಾಖಲಾತಿಗಳನ್ನ ನ್ಯಾಯಾಲಯ ಕೊಡಬೇಕಂತ ಸಮಯದಲ್ಲಿ ಅದರೆಲ್ಲ ತೋರಿಸ್ಕೊಂಡು ಹೋಗ್ತೀವಿ ನಾವು, ಏನೇನು ಹೇಳ್ತಾ ಇದ್ದಾರೆ, ಏನೇನು ಅವ್ರ ಕಡೆಯಿಂದ ರಿಕವರಿ ಮಾಡಿದ್ವಿ, ಏನೇನು ಅವರೆಲ್ಲ ನಮಗೆ ಲೀಡ್ ಮಾಡಿದ್ರು ಎವಿಡೆನ್ಸಸ್ಗಳನ್ನ ಅಂದ್ಬಿಟ್ಟು ಈಗಾಗಲೇ ಹಲವಾರು ಸಾರಿ ಕೊಟ್ಟಿರ್ತಕ್ಕಂಥ ನೋಟಿಸಸ್ಗಳಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಇರ್ತದೆ. ಈಗ ನಮ್ಮ ಕಸ್ಟಡಿಗೆ ತಗೊಂಡು ನಾವು ಅವ್ರನ್ನ ಲೀಡ್ ಮಾಡಿದ್ರು ನಮಗೆ ಎವಿಡೆನ್ಸಸ್ಗಳಿಗೆ ಅನ್ನುವಂಥದ್ದು ಎಷ್ಟು ಪೂರ್ವಕವಾಗಿರ್ತದೋ, ಈಗಾಗಲೇ ಅವ್ರು ಹೋಗ್ಬಿಟ್ಟು ಈಗ ಹಲವಾರು ಸಾರಿ ಹೋಗಿ ಅವರು ಏನು ಎವಿಡೆನ್ಸಸ್ಗಳನ್ನ ಹೇಳ್ಬಿಟ್ಟು ಏನು ಬಂದಿದ್ದಾರೋ, ಅಕಸ್ಮಾತ್ ಮುಚ್ಚಾಕೊಂಡಿರ್ತಾರೋ, ಅದಕ್ಕೂ ಅಷ್ಟೇ ಪೂರ್ವಕವಾದಂಥ ಎವಿಡೆನ್ಸ್ ಇರ್ತದೆ. ಇಲ್ಲಿ ಇವರೇನಾದ್ರೂ ಈಗ ಕಸ್ಟಡಿನಲ್ಲಿ ಬಂದಾಗ ಮನುಷ್ಯನ ಮಾನಸಿಕ ಸ್ಥಿತಿ ಬದಲಾವಣೆ ಆಗುತ್ತೆ. ಅಂದರೆ ನಾನು ದಸ್ತಗಿರಿ ಆಗಿದ್ದೀನಿ ಅನ್ನುವಂಥದ್ದು ಮನುಷ್ಯನಿಗೆ ಬಂದ ತಕ್ಷಣ ಏನಾಗುತ್ತೆ ಅಂತ ಅಂದರೆ, ಎಸ್ ನಾವು ಮನುಷ್ಯನ ಯಾರನ್ನೇ ಆಗಲಿ ವೀಕನ್ ಮಾಡ್ಬೋದು, ವೀಕನ್ ಮಾಡಿ ಅವ್ರನ್ನ ಸೈಕಲಾಜಿಕಲಿ ಗೈನ್ ಮಾಡ್ಬೋದು, ಮತ್ತು ಅವ್ರ ಹತ್ರ ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು ಒಂದು ಶಕ್ತಿ ತನಿಖಾಧಿಕಾರಿಗಳಿಗೆ ಬರ್ತದೆ. ನನ್ನ ಲೆಕ್ಕದಲ್ಲಿ ಅವ್ರ ಹತ್ರ ಪೂರ್ಣ ಪ್ರಮಾಣದ ಎವಿಡೆನ್ಸಸ್ಗಳನ್ನ ತಗೋತಾರೆ. ಆದರೆ ಒಂದು ಅವ್ರು ಮೊದಲಿಂದನೇ ಹೇಳ್ಕೊಬರ್ತಾ ಇದ್ರು, ಯಾರೋ ತಂದು ಇಟ್ಟುಬಿಟ್ರು, ಶೆಡ್ಡಿ ಅಂತರ, ಇದನ್ನೆಲ್ಲೂ ಮಾಡ್ಬೇಕು ನಾವು ಪೊಲೀಸು. ಯಾರೇ ಹೇಳಲಿ, ಯಾರಾದರೂ ಒಬ್ಬರು ಹೇಳಿ, ಅಕಸ್ಮಾತ್ ಏನಾದ್ರೂ ಅನ್ನುವಂಥದ್ದಾದಾಗ ಅದು ಯಾವ ಕಾರಣಕ್ಕೂ ಅದನ್ನು ಬಿಡಬಾರ್ದು ನಾವು. ಅವ್ರು ಏನೇ ಹೇಳಿದ್ರು ನಮ್ಗೆ ಷಡ್ಯಂತ್ರ ಮಾಡಿಬಿಟ್ರು, ನಮಗೆಲ್ಲ ಮಾಡಿದ್ರು ಅನ್ನುವಂಥದ್ದು ಪೂರ್ವಕವಾಗಿ ಅದನ್ನು ತನಿಖೆ ಮಾಡಬೇಕು. ಅದಕ್ಕೂ ಯಾಮಾರಬಾರ್ದು, ನಾಳೆ ದಿವಸ ಯಾವ ಕಾರಣಕ್ಕೂ ಕೊಡಬಾರ್ದು. 100ಕ್ಕೆ 100ರಷ್ಟು ತನಿಖಾಧಿಕಾರಿಯ ಆತ್ಮಸಾಕ್ಷಿ ಒಪ್ಪಬೇಕು. ತನಿಖಾಧಿಕಾರಿ ಇದು ಎನಿಬಡಿ ಯಾರಿಗೂ ಒಪ್ಪಿಸುವಂಥದ್ದಲ್ಲ. ಇದರಲ್ಲಿ ತನಿಖಾಧಿಕಾರಿಗೆ 100ಕ್ಕೆ 100ರಷ್ಟು ಒಪ್ಪಿದಾಗ ಮಾತ್ರನೇ ಎಸ್ ಈ ಕೇಸಲ್ಲಿ ಇವರು ಅಕ್ಯೂರ್ಡ್ಗಳು, ಇವ್ರ ಮೇಲೆ ನಾನು ಆರೋಪ ಪಟ್ಟಿ ಸಲ್ಲಿಸ್ತೀನಿ ಅನ್ನುವಂಥ ಎದೆಗಾರಿಕೆ ಬೇಕು ಮನುಷ್ಯನಿಗೆ. ಅದು ಅದನ್ನ ಪೂರ್ವಕವಾಗಿ ಈ ತನಿಖಾಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ಆತ್ಮಸಾಕ್ಷಿಯಾಗಿ ತನಿಖೆಯನ್ನು ಮಾಡಬೇಕಾಗ್ತದೆ ಇಂಥ ಸಮಯದಲ್ಲಿ. ಮೇಡಮ್, ನಿಜ ನಿಜ, ಒಬ್ಬರು ಶಾಸಕರು ಮಾಡಾಳ್ ವಿರೂಪಾಕ್ಷಪ್ಪ ಅವರು, ಆದರೆ ಕೇಳಿ ಬಂದಿರುವಂತಹ ಪ್ರಕರಣ ಬಹಳ ಗಂಭೀರವಾದಂತಹ ಆರೋಪ ಇದೆ, ಹಾಗಾಗಿ ಸಾಕ್ಷ್ಯಗಳು ಕೂಡ ಪೂರಕವಾಗಿರೋದ್ರಿಂದಾಗಿ ಕಂಬಿ ಹಿಂದೆ ಹೋಗೋದು ಪಕ್ಕ ಅಂತ ಅನ್ಸುತ್ತಾ ಸದ್ಯಕ್ಕೆ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ? ನೋಡಿ ಮೇಡಮ್, ಇವಾಗ ನಾವು ಯಾವುದೇ ಒಂದು ಕರಪ್ಷನ್ ಕೇಸಲ್ಲಿ ವೀಲ್ ಕಾಲ್ ಇಟ್ ಎಸ್ ಅ ಕ್ರೈಮ್ ಅಗೇನ್ಸ್ಟ್ ದ ಸೊಸೈಟಿ. ಓಕೆ, ಈಗ ಒಂದು ಕರಪ್ಷನ್ ಆದಾಗ ಇಟ್ ಇಸ್ ನಾಟ್ ಓನ್ಲಿ ಅಗೇನ್ಸ್ಟ್ ದ ಪರ್ಸನ್, ಇಟ್ ಇಸ್ ಅಗೇನ್ಸ್ಟ್ ದ ಸೊಸೈಟಿ. ಆ ಒಂದು ಕರಪ್ಷನಿಂದಾಗಿ ನಮ್ಮ ಇಡೀ ದೇಶದ ಒಂದು ನಮ್ಮ ಒಂದು ಲಿವಿಂಗ್ ಸ್ಟ್ಯಾಂಡರ್ಡ್ ಏನಿದೆಯೋ ಅದು ಕಮ್ಮಿ ಆಗ್ತದೆ. ಸೊ ಆದ್ದರಿಂದ ಮೇಡಮ್, ದಿಸ್ ಇಸ್ ಅ ವೆರಿ ಸೀರಿಯಸ್ ಒಫೆನ್ಸ್ ಮಾಡಿರೋದು. ಆದ್ದರಿಂದ ಸೆಕೆಂಡ್ಲಿ, ಇವಾಗ ಒಂದೊಂದಾಗಿ ಒಂದೊಂದು ಎವಿಡೆನ್ಸ್ಗಳು ಹೊರಗಡೆ ಬರ್ತಾ ಇದೆ. ಸೆಕೆಂಡ್ಲಿ, ಏನಿವಾಗ ಕ್ಯಾಶ್ ಸಿಕ್ಕಿದೆಯೋ, ಆಸ್ ಆಫ್ ನೌ ಇಟ್ ಇಸ್ ಆಲ್ ಅನ್ಅಕೌಂಟೆಡ್, ಅದಕ್ಕೆ ಯಾವುದೇ ಥರದ ದಾಖಲಾತಿಗಳನ್ನು ಅವ್ರು ಕೊಟ್ಟಿಲ್ಲ. ಸೊ ಆದ್ದರಿಂದ ಸೊ ತಪ್ಪಿಸ್ಕೊಳ್ಳೋಂಥ ಸಾಧ್ಯತೆಗಳು ಕಮ್ಮಿ ಇದೆ ಮೇಡಮ್. ಬಟ್ ಇಟ್ ಇಸ್ ಅಗೇನ್ ಸಬ್ಜೆಕ್ಟೆಡ್ ಟು ಟ್ರಯಲ್. ಈಗ ಅವರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸಬೇಕಾಗುತ್ತೆ, ಪ್ರಕ್ರಿಯೆಗಳು ಹೆಂಗೆ ಸಾಗುತ್ತೆ ಮೇಡಮ್? ಇವಾಗ ಅವರು ಬೈಲ್ಗೆ ಅಪ್ಲಿಕೇಶನ್ ಹಾಕೊಳ್ಬೇಕಾಗ್ತದೆ. ಸೊ ಬೈಲ್ ಅಪ್ಲಿಕೇಶನ್ ಹಾಕೊಂಡ ನಂತರ, ಐ ಮೀನ್ ಸಬ್ಜೆಕ್ಟ್ ಟು ದ ಡಿಸಿಷನ್ ಆಫ್ ದ ಕೋರ್ಟ್, ಅದಾದ ನಂತರ ಇವಾಗ ಸೊ ಇದು ಇವಾಗ ಎಲ್ಲ ಥರದ ಒಂದು ಇನ್ವೆಸ್ಟಿಗೇಷನ್ ಆದ ನಂತರ ದ ಡಿಪಾರ್ಟ್ಮೆಂಟ್ ವಿಲ್ ಫೈಲ್ ಚಾರ್ಜ್ ಶೀಟ್. ಸೊ ಚಾರ್ಜ್ ಶೀಟ್ ಇದು ಒಂದು ಪ್ರಕ್ರಿಯೆ ಆದ ನಂತರ ಮೇಡಮ್ ಟ್ರಯಲ್ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಬೈಲಲ್ಲಿ ಅವರಿಗೆ ಅಡ್ವಾಂಟೇಜ್ ಆಗಿ ಅವ್ರು ಹೊರಗಡೆ ಬಂದಿದ್ರೆ ಅದು ಬೇರೆ ವಿಚಾರ, ಬಟ್ ಅವರಿಗೆ ಬೈಲ್ ಗ್ರ್ಯಾಂಟ್ ಆಗದೆ ಇದ್ರೆ ಅದು ಇನ್ನೊಂದು ಥರ ಆಗ್ತದೆ. ಓಕೆ ಓಕೆ ಓಕೆ. ಸರ್, ಪ್ರಮುಖವಾಗಿ ನಾವು ಈ ಪ್ರಕರಣದಲ್ಲಿ ನಾವು ಗಮನಿಸ್ತೇವೆ, ಒಟ್ಟು 3 FIR ಆಗಿರುವಂಥದ್ದು, ಅಂದರೆ ಒಂದರಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು, ಜೊತೆಗೆ ಇವರು ಅದರಲ್ಲಿ ಪ್ರಮುಖವಾಗಿ A1 ಆರೋಪಿ ಆಗಿದ್ದಾರೆ ನಿಜ, ಆದರೆ ಉಳಿದೆರಡು ಪ್ರಕರಣಗಳನ್ನು ನಾವು ಗಮನಿಸ್ತಾ ಹೋದಾಗ, ಉಳಿದ ದೂರುಗಳನ್ನು ನಾವು ಗಮನಿಸ್ತಾ ಹೋದಾಗ ಅಲ್ಲೂ ಕೂಡ ಇವರ ಪಾತ್ರಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಒಂದು ನೋಡೋದಕ್ಕೆ ಈಗ ಒಂದು, ಆದರೆ ಏನೇನು ಆಗಿದೆ KSDN ನಲ್ಲಿ ಈವರೆಗೆ, ವಿರೂಪಾಕ್ಷಪ್ಪ ಅವರು ಅದಕ್ಕೆ ಚೇರ್ಮನ್ ಆದ ಮೇಲಿಂದ 4 ವರ್ಷಗಳಲ್ಲಿ ಆದಂತಹ ಎಲ್ಲ ಹಗರಣಗಳು ಆಗಿದ್ರೆ ಹೊರಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಅಂತ, ಇದೊಂದು ದಾರಿ ಆಗ್ತಾ ಇದೆಯಾ ಅಂತ.
ನೋಡಿ, ನಾವು ಈ ಒಂದು ಏನು ಈ ಅಧ್ಯಕ್ಷರು ಮಾಡುವಂಥ ಒಂದು ಪ್ರಕ್ರಿಯೆ ಮತ್ತು ಅಧ್ಯಕ್ಷರಾಗ್ಲಿಕ್ಕೆ ಆಗ್ತಕ್ಕಂಥದ್ದಕ್ಕೋಸ್ಕರನೇ ಇದಕ್ಕೆ ಆಗ್ತಾರ ಅಂತ ಅನ್ನುವಂಥದ್ದು ಎಲ್ಲರ ಮನ ಇದು ಬಂದಾದಮೇಲೆ 100% ಮನವರಿಕೆ ಆಗಿಬಿಡ್ತದೆ. ಸಾರ್ವಜನಿಕವಾಗಿ ಅಭಿಪ್ರಾಯಗಳು ಈ ಥರ ಮೂಡಿಬಿಡುತ್ತೆ. ಇವರು ಇಷ್ಟೊಂದು ಫೈಟ್ ಮಾಡುವಂಥದ್ದು, ಇಷ್ಟು ಒಳಗಡೆ ಹೋಗಿ ಸೇರ್ಕೊಳ್ಳುವಂಥದ್ದು, ಇದನ್ನು ಕೊರಿದಕ್ಕೆ ಹೆಗ್ಣಗಳ ಥರ ತಿನ್ನೋದಕ್ಕೆ ಇವ್ರು ಮಾಡುವಂಥದ್ದು ಅನ್ನುವಂಥದ್ದು ಈಗಾಗಲೇ ಜನಕ್ಕೆ ಬೇಡ್ರಪ್ಪ ಅಲ್ಲಿ ಕೂರಿಸಲೇಬೇಡಿ ಎಲ್ಲ ತಿಂದಾಕ್ಬಿಡ್ತಾರೆ ಅನ್ನುವಂಥ ಮನವರಿಕೆ ಜನಗಳಲ್ಲಿ ಈಗಾಗಲೇ ಜನಾಭಿಪ್ರಾಯ ಸಂಗ್ರಹ ಆಗಿಬಿಟ್ಟಿದೆ. ಅಂದರೆ ಇದು ಪೂರಕವಾಗಿ ಸಾಕ್ಷ್ಯಾಧಾರಗಳು ಸಿಕ್ಬಿಡ್ತೀವಾಗ, ಏ ಹೌದಪ್ಪ ಇವ್ರು ಕೂತ್ಕೊಳ್ಳೋದೇ ಅದೇ ಜಾಗಕ್ಕೆ ಅಂತ ಅಂದ್ಬಿಟ್ಟು ಅಂತ. ಆದರೆ ಈ ಕೇಸಸ್, ಈ ಸಂಬಂಧಪಟ್ಟಂಥ ಏನು ಈ ಕೇಸಲ್ಲಿ ಬಹಳ ಚೆನ್ನಾಗಿ ಇಡೀ ಪ್ರಪಂಚಾದ್ಯಂತ ನಮ್ಮ ಏನು ಮೈಸೂರು ಸ್ಯಾಂಡಲ್ ಸೋಪು ಅದರ ಘಮಘಮ ವಾಸನೆ ಪಸರಿಸ್ಕೊಂಡಿದೆ. ಅದು ಬಹಳ ಚೆನ್ನಾಗಿದೆ, ಬಹಳ ಅದ್ರ ಮೇಲೆ ಜನಗಳಿಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ. ಆ ಅಭಿಪ್ರಾಯ ಹಾಳು ಮಾಡ್ಬಿಟ್ರಲ್ಲ ಅನ್ನುವಂಥದ್ದು ಈಗ ಅಂದ್ರೆ ಈ ಮಟ್ಟದ ದುಡ್ಡು ತಿಂದಾಗ ಅದು ಕ್ವಾಲಿಟಿಯೇ ಹೋಗ್ಬಿಡುತ್ತೆ. ಹೌದೌದು, ಜನಗಳು ಅದ್ರ ಮೇಲೆ ಇಟ್ಟಿರ್ತಕ್ಕಂತ ವಿಶ್ವಾಸ ಕಳ್ಕೊಬಿಡ್ತಾರೆ. ಅಲ್ಲಿ ಮಾಡ್ತಾ ಇರ್ತಕ್ಕಂಥ ನೂರಾರು ಜನ ಸಾವಿರಾರು ಜನ ಸಂಖ್ಯೆನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ 4 ದಿವಸ ಕೆಲಸಗಳು ಹೋಗ್ಬಿಡ್ತವೆ. ಜನ ಅದನ್ನ ಪರ್ಚೇಸ್ ಮಾಡೋದು ನಿಲ್ಲಿಸ್ಬಿಟ್ರೆ ಈ ತರ ಕಳಪೆ ವಸ್ತುಗಳನ್ನ ಸಪ್ಲೈ ಮಾಡ್ತಕ್ಕಂಥ ಯಾವನೋ ಒಬ್ಬನ ಕಳ್ಳ ಗಿರಾಕಿಗಳು ಇಟ್ಕೋಬಿಟ್ಟು ಇಂಥವ್ರನ್ನ ಮುಂದೆ ಬಾಗಿಲಲ್ಲಿ ಬಿಟ್ಕೋಬಿಟ್ಟು ಈ ತರ ದುಡ್ಡುಗಳು ತಗೋಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಇಡೀ ವ್ಯವಸ್ಥೆನೇ ಹಾಳಾಗೋಗ್ಬಿಡುತ್ತೆ. ಆ ಕಾರಣಕ್ಕೆ ಇಂಥವ್ರಲ್ಲಿ ಶಿಕ್ಷೆಗಳಾಗಲೇಬೇಕು ಖಂಡಿತವಾಗ್ಲೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.